ಸೋಮೇಶ್ವರ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ 16 ಸ್ಥಾನಗಳಲ್ಲಿ ಜಯ ಗಳಿಸಿ ವಿಜಯ ಪತಾಕೆ ಹಾರಿಸಿದ್ದು ಕಾಂಗ್ರೆಸ್ 7 ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ. ರಾಜ್ಯದ ಎರಡನೆಯ ಅತಿದೊಡ್ಡ ಗ್ರಾಮ ಪಂಚಾಯತ್ ಆಗಿದ್ದ ಸೋಮೇಶ್ವರವು ಪುರಸಭೆಯಾಗಿ ಮೇಲ್ದರ್ಜೆಗೇರಿದ ಬರೋಬ್ಬರಿ 4 ವರ್ಷದ ಬಳಿಕ ಡಿಸೆಂಬರ್ 27ರಂದು 23 ವಾರ್ಡ್ಗಳಿಗೆ ಚುನಾವಣೆ ನಡೆದಿತ್ತು. ಕಳೆದ 30 ವರ್ಷಗಳಿಂದ ಸೋಮೇಶ್ವರ ಸ್ಥಳೀಯ ಆಡಳಿತವು ಬಿಜೆಪಿ ವಶದಲ್ಲಿದ್ದು ಇದೀಗ ಮತ್ತೆ ನೂತನ ಸೋಮೇಶ್ವರ ಪುರಸಭೆಯಲ್ಲೂ ಬಿಜೆಪಿ ಬಹುಮತ ಪಡೆದು ಆಡಳಿತ ನಡೆಸಲು ಮುಂದಾಗಿದೆ. ವಾರ್ಡ್ 1ರಲ್ಲಿ ಕಾಂಗ್ರೆಸ್ನ ಹಮೀನಾ ಶಮೀರ್, 2ರಲ್ಲಿ ಬಿಜೆಪಿಯ ಯಶವಂತ್, 3ರಲ್ಲಿ ಬಿಜೆಪಿಯ ಸಪ್ನ ಶೆಟ್ಟಿ, 4ರಲ್ಲಿ ಕಾಂಗ್ರೆಸ್ನ ಪುರುಷೋತ್ತಮ ಶೆಟ್ಟಿ, 5ರಲ್ಲಿ ಬಿಜೆಪಿಯ ಜಯ ಪೂಜಾರಿ, 6ರಲ್ಲಿ ಬಿಜೆಪಿಯ ಮಾಲತಿ ನಾಯ್ಕ್, 7ರಲ್ಲಿ ಬಿಜೆಪಿಯ ಕಮಲಾ ನಾಯ್ಕ್, 8ರಲ್ಲಿ ಬಿಜೆಪಿಯ ಮೋಹನ್ ಶೆಟ್ಟಿ, 9ರಲ್ಲಿ ಕಾಂಗ್ರೆಸ್ನ ಪರ್ವೀನ್ ಶಾಹಿದ್, 10ರಲ್ಲಿ ಬಿಜೆಪಿಯ ಮನೋಜ್ ಕಟ್ಟಮನೆ, 11ರಲ್ಲಿ ಬಿಜೆಪಿಯ ಹರೀಶ್ ಕುಂಪಲ, 12ರಲ್ಲಿ ಬಿಜೆಪಿಯ ಅನಿಲ್ ಕುಲ್ಯ, 13ರಲ್ಲಿ ಕಾಂಗ್ರೆಸ್ನ ದೀಪಕ್ ಪಿಲಾರ್, 14ರಲ್ಲಿ ಬಿಜೆಪಿಯ ಅಮಿತಾ, 15ರಲ್ಲಿ ಬಿಜೆಪಿಯ ಸೋನಾ ಸುಭಾಷಿಣಿ, 16ರಲ್ಲಿ ಬಿಜೆಪಿಯ ಅನಿಲ್, 17ರಲ್ಲಿ ಬಿಜೆಪಿಯ ಪುರುಷೋತ್ತಮ ಗಟ್ಟಿ, 18ರಲ್ಲಿ ಬಿಜೆಪಿಯ ರವಿಶಂಕರ್ ಸೋಮೇಶ್ವರ, 19ರಲ್ಲಿ ಬಿಜೆಪಿಯ ಶೀಲತಾ ದಿನೇಶ್ ಗಟ್ಟಿ, 20ರಲ್ಲಿ ಕಾಂಗ್ರೆಸ್ನ ಅಬ್ದುಲ್ ಸಲಾಂ, 21ರಲ್ಲಿ ಕಾಂಗ್ರೆಸ್ನ ರಮ್ಲತ್, 22ರಲ್ಲಿ ಕಾಂಗ್ರೆಸ್ನ ತಾಹಿರಾ, 23ರಲ್ಲಿ ಬಿಜೆಪಿಯ ಜಯಶ್ರೀ ಜಯ ಗಳಿಸಿದ್ದಾರೆ. ವಾರ್ಡ್ ಸಂಖ್ಯೆ 13ರ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಪಿಲಾರ್ ಮತ್ತು ಬಿಜೆಪಿ ಅಭ್ಯರ್ಥಿ ರಾಜೇಶ್ ಕುಮಾರ್ ತಲಾ 240 ಮತಗಳನ್ನು ಪಡೆದು ಸಮಬಲ ಸಾಧಿಸಿದ್ದು, ಚೀಟಿ ಎತ್ತುವ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿ ದೀಪಕ್ ಪಿಲಾರ್ ಜಯ ಗಳಿಸಿದ್ದಾರೆ. ದಂಪತಿ ಅಭ್ಯರ್ಥಿಗಳಿಗೆ ಸಿಹಿ ಕಹಿ, ಪತ್ನಿಗೆ ಗೆಲುವು, ಪತಿ 1 ಮತದ ಅಂತರದಲ್ಲಿ ಸೋಲು. ಸೋಮೇಶ್ವರ ಪುರಸಭೆಯ ಮತ ಎಣಿಕೆ ಶನಿವಾರ ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ 2 ವಾರ್ಡ್ಗಳಲ್ಲಿ ಸ್ಪರ್ಧಿಸಿದ್ದ ದಂಪತಿಗಳಲ್ಲಿ ಪತ್ನಿ ಜಯಶಾಲಿಯಾದರೆ ಇನ್ನೊಂದು ವಾರ್ಡಿನಲ್ಲಿ ಸ್ಪರ್ಧಿಸಿದ್ದ ಪತಿ 1 ಮತದ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. 1ನೆಯ ಮುಂಡೋಳಿ ವಾರ್ಡ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಅಮೀನಾ ಬಶೀರ್ ಬಿಜೆಪಿ ಅಭ್ಯರ್ಥಿ ಸುನೀತಾ ರಾಜೇಶ್ ಎದುರು 271 ಮತಗಳ ಅಂತರದಲ್ಲಿ ವಿಜಯಿಯಾದರೆ, 2ನೆಯ ಪ್ರಕಾಶ್ ನಗರ ವಾರ್ಡ್ನಲ್ಲಿ ಸ್ಪರ್ಧಿಸಿದ್ದ ಅಮೀನಾ ಬಶೀರ್ ಪತಿ ಬಶೀರ್ ಮುಂಡೋಳಿಯವರು ಬಿಜೆಪಿಯ ಯಶವಂತ್ ಪ್ರಕಾಶ್ ನಗರ ಎದುರು 1 ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಬಶೀರ್ ಸೋಮೇಶ್ವರ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ ಆಗಿದ್ದಂಥ ಸೋಮೇಶ್ವರ ಇವತ್ತು ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಂತರ ಈ ಒಂದು ಪ್ರಥಮ ಬಾರಿಗೆ ಆಗುವಂಥ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕವಾದ ಒಂದು ದಾಖಲೆಯ ವಿಜಯವನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಈ ಸಂದರ್ಭದಲ್ಲಿ ಸೋಮೇಶ್ವರ ಗ್ರಾಮದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಳೆದ 3 ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿದಿದ್ದಂಥ ಸೋಮೇಶ್ವರ ಗ್ರಾಮ ಪಂಚಾಯತ್ ಇವತ್ತು ಮತ್ತೆ ಗ್ರಾಮ ಪಂಚಾಯತ್ ಮತ್ತು ಆಡಳಿತಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿ ಗ್ರಾಮ ಪಂಚಾಯತ್ ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ಸಂಪನ್ಮೂಲದ ಕೊರತೆಯ ಸಂದರ್ಭದಲ್ಲಿ ಕೂಡ ಗ್ರಾಮ ಪಂಚಾಯತನ್ನು ಸಮರ್ಥವಾಗಿ ಆಡಳಿತ ಮಾಡುವುದರ ಮುಖಾಂತರ ಜನಸಾಮಾನ್ಯರ ವಿಶ್ವಾಸ ಗಳಿಸಿದೆ ಎನ್ನುವುದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಬೇರೆ ಬೇರೆ ರೀತಿಯ ಅಂಶಗಳಿಗೆ ಮತ್ತು ಯಾವುದೇ ರೀತಿಯ ಹಣದ ಆಸೆಗೆ ಯಾವುದೇ ರೀತಿಯ ಇದಕ್ಕೆ ಬಲಿಯಾಗದೆ ಅವರು ಯಾವುದೇ ರೀತಿಯ ತಂತ್ರಗಳನ್ನು ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾದ ವಿಶ್ವಾಸವನ್ನು ಇಟ್ಟು ಮತದಾನ ಮಾಡಿದ್ದಾರೆ. MLA ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಒಂದು ಜಯ ಗಳಿಸುವ ಮುಖಾಂತರ ಅವರು ಕಾಂಗ್ರೆಸ್ಸಿನವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಉಳ್ಳಾಲದಲ್ಲಿ ಮುಗಿದೇ ಹೋಯಿತು ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದರು. ಇವತ್ತು ಸೋಮೇಶ್ವರದಲ್ಲಿ ಅದಕ್ಕೆ ತಕ್ಕಂಥ ಪ್ರತ್ಯುತ್ತರವನ್ನು ಕೊಡುವುದರ ಮುಖಾಂತರ ವಿಶೇಷವಾಗಿ ರಾಜ್ಯದಲ್ಲಿ ವಿಧಾನಸಭೆಯ ಸ್ಪೀಕರ್ ಇರುವಂಥ ಒಂದು ಸ್ಥಳದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು BJPಯನ್ನು ಜಯಗಳಿಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಮತ್ತೆ ಆಡಳಿತ ನಡೆಸ್ತದೆ ಎನ್ನುವುದಕ್ಕೆ ಒಂದು ದೊಡ್ಡ ದಿಕ್ಸೂಚಿಯ ಒಂದು ಮತದಾನ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯತಿನ ಎಲ್ಲ ಗ್ರಾಮದ ಪುರಸಭೆಯ ಆತ್ಮೀಯ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ನೀವಿಟ್ಟಿರುವಂಥ ಭರವಸೆಗೆ ತಕ್ಕುದಾಗ ಪುರಸಭೆಯಲ್ಲಿ ಬರುವಂಥ ಎಲ್ಲ ಅನುದಾನಗಳನ್ನು ಎಲ್ಲ ಜನಸಾಮಾನ್ಯರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಕಾರ್ಯಗತಗೊಳಿಸುವುದರ ಮುಖಾಂತರ ಯಾವುದೇ ಬಡಪಾಯಿಗೆ ಪುರಸಭೆಗೆ ಬಂದಾಗ ತೊಂದರೆ ಆಗದ ರೀತಿಯಲ್ಲಿ ಪಾರದರ್ಶಕವಾದ ಆಡಳಿತವನ್ನು ನೀಡುವುದಕ್ಕೆ ನಮ್ಮೆಲ್ಲ ಸದಸ್ಯರು ಸಮರ್ಥರಿದ್ದಾರೆ ಮತ್ತು ಅವರು ಆಡಳಿತವನ್ನು ಕೊಡುವುದಕ್ಕೆ ನಾವು ಎಲ್ಲ ರೀತಿಯ ನಾವು ಅಧ್ಯಕ್ಷರು ಸೇರಿ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯದ ಬಗ್ಗೆ ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಆ ಎಲ್ಲ ಭರವಸೆಗಳನ್ನು ಪೂರೈಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ದೊಡ್ಡದಾದಂಥ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಕೇವಲ ಪುರಸಭೆ ಅಥವಾ ಗ್ರಾಮ ಪಂಚಾಯತಿನಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಈ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ಸಿನ ಕೆಲವು ಮುಖಂಡರು ನಾವು ಪೂರ್ಣ ಪ್ರಮಾಣದ ಶುದ್ಧ ಕುಡಿಯುವ ನೀರಿನ ಇದನ್ನು ತರ್ತೇವೆ, ಎಲ್ಲ ಜನರಿಗೆ ನೀರು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಅವರಿಗಿರುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅವರದೇ MLA ಅವರದೇ ಸರ್ಕಾರ ಇರುವ ಕಾರಣ ಕೇವಲ ಸೋಮೇಶ್ವರಕ್ಕೆ ನಾವು ಪೂರ್ಣ ಪ್ರಮಾಣದ ನೀರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪುರಸಭೆಯಲ್ಲಿಯ ಇತಿಮಿತಿಯ ಒಳಗೆ ಪುರಸಭೆಯ ವ್ಯಾಪ್ತಿಯ ಒಳಗೆ ಏನೆಲ್ಲ ನೀರಿನ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅವರು ಕೊಟ್ಟ ಕಾಂಗ್ರೆಸ್ಸಿನವರು ಕೊಟ್ಟ ಭರವಸೆಯ ರೀತಿಯಲ್ಲಿ ಶಾಸಕರು ತಕ್ಷಣವೇ ಕೂಡಲೇ ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾದ ಕುಡಿಯುವ ನೀರಿನ ಶುದ್ಧ ನೀರಿನ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಅವರ ಈ ಒಂದು ಭರವಸೆಯ ಇದಕ್ಕೆ ಹೊತ್ತಾಸೆಯಾಗಿ ನಾವು ಇದರ ಬಗ್ಗೆ ಖಂಡಿತವಾಗಿ ಹಿಂದುಗಡೆ ಇರ್ತೇವೆ ಎನ್ನುವ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಜನತೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಸಮರ್ಥ ಅಭ್ಯರ್ಥಿಗಳನ್ನು ನೀವೆಲ್ಲ ಆಯ್ಕೆ ಮಾಡಿದ್ದೀರಿ. ಒಂದು ಕಡೆ ನಾವು ಟೈಯಲ್ಲಿ ನಾವು ಅನಿವಾರ್ಯವಾಗಿ ನಮ್ಮ ಅಭ್ಯರ್ಥಿ ಸೋಲನ್ನು ಕಂಡುಕೊಳ್ಳುವಂಥ ಒಂದು ಅನಿವಾರ್ಯವಾಯಿತು. ಇನ್ನೊಂದು ಒಂದು ಎರಡು ಕಡೆ ರಾಜಕೀಯ ಕಾರಣಕ್ಕೋಸ್ಕರ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದೆರಡು ಕಡೆ ನಮಗೆ ತೊಂದರೆ ಆಗಿರ್ಬೋದು. ಆದರೆ BJPಗೆ ಭರಪೂರ ಅಂದರೆ ಯಾವ ರೀತಿ ಬಹುಮತವನ್ನು ಕೊಡಬೇಕಾ 23ರಲ್ಲಿ 16 ಸೀಟುಗಳನ್ನು ಗೆಲ್ಲಿಸಿಕೊಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡದಾದ ಒಂದು ಬೆಂಬಲವನ್ನು ಗ್ರಾಮದ ಜನತೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲ ಜನರಿಗೆ ಎಲ್ಲ ಮತದಾರ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಚುನಾವಣೆಯ ಕೌಂಟಿಂಗ್ ಮುಗಿದಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕಾರಣಕ್ಕೆ ಒತ್ತು ಕೊಡದೆ ಅಭಿವೃದ್ಧಿಗೆ ಒತ್ತು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಎಲ್ಲ ಜನಸಾಮಾನ್ಯರ ಅವನ ನಿನ್ನ ಪಾರ್ಟಿ ಯಾವುದು, ನಿನ್ನ ಪಂಗಡ ಯಾವುದು, ನಿನ್ನ ಪಕ್ಷ ಯಾವುದು ಅಂತ ಕೇಳದೆ ನಿನ್ನ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ಗೆದ್ದಂಥ ಕೌನ್ಸಿಲರ್ಗಳು ಮಾಡ್ತಾರೆ ಎನ್ನುವ ವಿಶ್ವಾಸದ ಒಟ್ಟಿಗೆ ಅವರ ಜೊತೆಗೆ ನಾನು ಅಧ್ಯಕ್ಷರು ನಾವೆಲ್ಲ ಈಶ್ವರದ ಪ್ರಸಭೆ ಚುನಾವಣೆಯಲ್ಲಿ ಇವತ್ತು ಅಭೂತಪೂರ್ವವಾದಂಥ ಜಯ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಇದಕ್ಕೋಸ್ಕರ ನಾನು ಪ್ರಪ್ರಥಮವಾಗಿ ಪುರಸಭೆ ವ್ಯಾಪ್ತಿ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನಮ್ಮ ಈ ಪಕ್ಷದ ದೇವದುರ್ಲಭ ಕಾರ್ಯಕರ್ತರಿಗೆ ಈ ವಿಜಯವನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಭಾಳ ಸಂತೋಷ ಆಗ್ತಾ ಇದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥದ್ದನ್ನು ಜನರು ತಿಳ್ಕೊಂಡಿದ್ದಾರೆ. ಖಂಡಿತವಾಗಿ ಇವತ್ತು ನಮ್ಮ ಮತದಾರರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ BJPಯ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಸೋಮೇಶ್ವರ ಪುರಸಭೆಯ ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಜಯ ಅಂದರೆ 23 ಸ್ಥಾನಗಳಲ್ಲಿ 16 ಸ್ಥಾನಗಳನ್ನು ಗೆಲ್ಲುವ ಮೂಲಕವಾಗಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದರೆ ಇದು ಮುಂದಿನ ವಿಧಾನಸಭಾ ಕ್ಷೇತ್ರದ ದಿಕ್ಸೂಚಿ ಅನ್ನುವಂಥ ಒಂದು ಸಂದೇಶ ಕೂಡ ನಮ್ಮ ಮತದಾರರು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಬಹಳ ಅಭೂತಪೂರ್ವವಾದಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗಾಗಿದೆ. ಹಾಗಾಗಿ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮೆಲ್ಲ ನಾಯಕರೊಂದಿಗೆ ಜಿಲ್ಲಾ ಮತ್ತು ಮಂಡಲದ ಎಲ್ಲ ನಾಯಕರೊಂದಿಗೆ ಇವತ್ತು ಪುರಸಭೆಯ ಕೌನ್ಸಿಲರ್ಗಳಿಗೆ ಸರಿಯಾದಂಥ ಮಾಹಿತಿಯನ್ನು ನೀಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ನಮ್ಮ ಮತದಾರರಿಗೆ ಮುಟ್ಟುವಂತಹ ಒಂದು ಕೆಲಸ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಈಗಾಗಲೇ ಸತೀಶ್ ಕುಮಾರ್ ಅವರು ಹೇಳಿದಂತೆ ನಮ್ಮ ಕ್ಷೇತ್ರದ ದೊಡ್ಡ ಸಮಸ್ಯೆ ಆಗಿರುವಂಥ ಕುಡಿಯುವ ನೀರಿನ ಯೋಜನೆ ನಾವೆಲ್ಲ ನೋಡಿರ್ಬೋದು. ಕಳೆದ 15-20 ವರ್ಷದಿಂದ ಕಾಂಗ್ರೆಸ್ನ ಶಾಸಕರು ಮಾಡಿದಂಥ ಆ ಒಂದು ಮಲತಾಯಿ ಧೋರಣೆಯಿಂದಾಗಿ ಇವತ್ತು ನಮ್ಮ ಈ ಭಾಗದಲ್ಲಿ ಕುಡಿಯುವ ನೀರಿನ ಯೋಜನೆ ಬಹಳ ವಿಫಲವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಜವಾಬ್ದಾರಿ ಕೂಡ ಈ ಚುನಾವಣೆಯಲ್ಲಿ ಅವರು ಭರವಸೆಯನ್ನು ನೀಡಿದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ನೀಡಿದ್ದಾರೆ, ನಾವು ಕುಡಿಯುವ ನೀರಿನ ಯೋಜನೆ ಸಮರ್ಪವಾಗಿ ಮಾಡ್ತೇವೆ ಅನ್ನುವಂಥದ್ದು. ಹಾಗಾಗಿ ಶಾಸಕರಿರುವಂಥ ಈ ಸಂದರ್ಭದಲ್ಲಿ ಅವ್ರ ಹತ್ರ ಅವರಿಗೂ ಕೂಡ ಜವಾಬ್ದಾರಿ ಇದೆ. ಆ ಒಂದು ಕಾರ್ಯಕ್ಕೆ ಅವರು ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಕೌನ್ಸಿಲರ್ಗಳು ಕೂಡ ಈ ಮೂಲಕ ಅವರಿಗೆ ಒತ್ತಡವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಈ ಪುರಸಭೆಯಲ್ಲಿರುವಂಥ ನೀರಿನ ಸಮಸ್ಯೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡುವಂಥ ಎಲ್ಲ ಕಾರ್ಯಗಳ ಬಗ್ಗೆ ಒತ್ತು ಕೊಟ್ಟು ದಕ್ಷವಾದಂಥ ಮತ್ತು ಭ್ರಷ್ಟಾಚಾರರಹಿತವಾದಂಥ ಆಡಳಿತವನ್ನು ಸೋಮೇಶ್ವರ ಪುರಸಭೆಯಲ್ಲಿ ನೀಡಲಿಕ್ಕೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಆ ಒಂದು ಪುರಸಭೆ ಮಾದರಿ ಆಡಳಿತ ಆಗುವಂಥ ಒಂದು ಸಂದರ್ಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ
ನಮ್ಮ ಜಿಲ್ಲೆಯ ನಾಯಕರು ಮತ್ತು ಮಂಡಲದ ಎಲ್ಲ ನಾಯಕರೊಂದಿಗೆ ಇಡೀ ಮಂಡಲದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನು ಸಂಘಟಿತವಾಗಿ ಬೆಳೆಸಿ ಮುಂದಿನ ದಿನಗಳಲ್ಲಿ ನಾವು ಲೋಕಸಭೆಗೆ ಚುನಾವಣಾ ತಯಾರಿಯನ್ನು ಕೂಡ ಈ ಮೂಲಕ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆ ಕೂಡ ಅತ್ಯಂತ ಹೆಚ್ಚಿನ ಮತವನ್ನು ಈ ಭಾಗದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಮೋದಿಯ ಆಡಳಿತಕ್ಕೆ ಮನಸ್ಸೋತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸುವ ಪ್ರಯತ್ನ ಇಲ್ಲಿಂದ ಆಗಲಿ ಅನ್ನುವಂಥ ವಿಶ್ವಾಸದೊಂದಿಗೆ ಗೆದ್ದಿರುವ